हेलो एव्रिवन एंड वेलकम बैक टू माय चैनल नॉटी थ्रेड्स कनाडा निविदे मोदल साथी चैनल नोड़े प्लीज सब्सक्राइब मारी हागे बेल आइकॉन होती बेल आइकॉन होतोद्रिंदा याव वीडियोस नीवु मिस माड़ला सो इवत्तिन वीडियो अल्ली ई रीति फ्लवर कॉर्ड हेग माड़ोदु अंत तोर्स्ता इदीनि इदन्ना नीवु याव रीति बेको आ रीति बळसकोबहुदु सो वीडियोन कोने वर्गू नोडी फुल डीटेल्ड ट्यूटोरियल एंड एक्सप्लेनेशन इदे हागे एनेल्ल याव यावदक्के नीवु इदन्न बळसबहुदु अंत कूड ಹೇಳಿದಿನಿ ಸೊ ಇದು ಕಂಪ್ಲೀಟ್ಲಿ ಬಿಗಿನರ್ ಲೆವೆಲ್ ಟ್ಯುಟೋರಿಯಲ್ ನೀವು ಜಸ್ಟ್ ಕ್ರೋಶೆ ಹಾಕೋದಕ್ಕೆ ಶುರು ಮಾಡಿದರೆ ಕೂಡ ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು ಸೊ ಬನ್ನಿ ಶುರು ಮಾಡೋಣ ಕ್ರೋಶೆ ಫ್ಲವರ್ ಗಾರ್ಲೆಂಡ್ ಮಾಡೋದಕ್ಕೆ ನಾನಿವತ್ತು 2 mm ಕ್ರೋಶೆ ಹುಕ್ನ ಯೂಸ್ ಮಾಡ್ತಾ ಇರೋದು ಅದರ ಜೊತೆಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಲ್ವ ಅದಕ್ಕೆ ಲೆಫ್ಟ್ ಓವರ್ ಯಾನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದು ವುಲನ್ ಸೊ ನೀವು ಯಾವ ರೀತಿ ಥ್ರೆಡ್ಡಲ್ಲಿ ಬೇಕಿದ್ರೂ ಮಾಡ್ಬೋದು ಸೊ ಥ್ರೆಡ್ ಥಿಕ್ನೆಸ್ ಮೇಲೆ ನೀವು ಹುಕ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಸೊ ಫಸ್ಟು ಸ್ಲಿಪ್ ನಾಟ್ ಮಾಡ್ಕೊಳ್ಳೋಣ ಸ್ಲಿಪ್ ನಾಟ್ ಮಾಡೋದು ಈ ಎರಡು ಬೆರಳಿಗೆ ಈ ರೀತಿ ದಾರನ ಸುತ್ತಕೋಬೇಕು ಸುತ್ತಕೊಂಡು ಈ ಬಾಲ ಇರುತ್ತಲ್ವ ಇದನ್ನು ಈ ರಿಂಗ್ ಮಧ್ಯದಿಂದ ಈ ರೀತಿ ಪಾಸ್ ಮಾಡಬೇಕು ಅದಾದಮೇಲೆ ಈ ಸ್ಟ್ರೇಟಾಗಿ ಪಾಸ್ ಆಗಿರೋ ಅಂಥ ದಾರದ ಕೆಳಗಡೆ ಈ ರೀತಿ ಹುಕ್ ಹಾಕಿ ಎಳೆದ್ರೆ ಇದು ಸ್ಲಿಪ್ ನಾಟ್ ಆಗುತ್ತೆ ಸೊ ಸ್ಲಿಪ್ ನಾಟ್ ಆದಮೇಲೆ ಮೂರು ಚೈನ್ ಮಾಡೋಣ ಸೊ ಇದು ಒಂದು ಎರಡು ಮೂರು ಮೂರು ಚೈನ್ ಮಾಡಿದ್ದಾದಮೇಲೆ ಫಸ್ಟ್ ಚೈನ್ ಒಳಗಡೆ ಒಂದೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಸೊ ಇಲ್ಲಿ ಡಬಲ್ ಕ್ರೋಶೆ ಮಾಡೋದ್ರಿಂದ ಏನಾಗುತ್ತೆ ಇದು ಒಂದು ರಿಂಗ್ ಥರ ಫಾರ್ಮ್ ಆಗುತ್ತೆ ಈ ರೀತಿ ಸೊ ಇದು ಬಂದು ನಮ್ಮ ರಿಂಗ್ ಇದರಲ್ಲಿ ನಾವು ಐದು ಪೆಟಲ್ ವರ್ಕ್ ಮಾಡಬೇಕು ಸೊ ಫಸ್ಟ್ ಪೆಟಲ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚೈನ್ ಹಾಕ್ಕೊಂಡು ರಿಂಗ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ಇದಾದಮೇಲೆ ಎರಡು ಚೈನು ಆಮೇಲೆ ಫಸ್ಟ್ ಇವಾಗಿಂದ ಫಸ್ಟ್ ಪೆಟಲ್ ಶುರು ಆಗ್ತಾ ಇದೆ ಅಂದರೆ ಟೂ ಚೈನ್ಸ್ ಕೂಡ ಫಸ್ಟ್ ಪೆಟಲ್ದು ಒಂದು ಪಾರ್ಟು ಸೊ ಎರಡು ಚೈನ್ ಹಾಕಿದ್ದಾದಮೇಲೆ ಇಲ್ಲಿ ಕಂಬ ಹಾಕ್ಕೋಬೇಕು ಇದಕ್ಕೆ ಟೂ ಟುಗೆದರ್ ಡಿ ಸಿ ಅಂತ ಹೇಳ್ತೀವಿ ಸೊ ಇಲ್ಲೇನು ಮಾಡಬೇಕು ಅಂದರೆ ಕಂಬ ಫುಲ್ಲು ಫಿನಿಶ್ ಮಾಡಬಾರ್ದು ಸೊ ಫಸ್ಟ್ ಟೂ ಲೂಪ್ಸಲ್ಲಿ ಮಾತ್ರ ಪಾಸ್ ಮಾಡಿಕೊಂಡು ಅದೇ ರೀತಿ ಎಳೆದಿಟ್ಕೋಬೇಕು ಆವಾಗ ಇನ್ನೊಂದು ಲೂಪ್ ಆ್ಯಡ್ ಆಗುತ್ತೆ ನೀಡಲ್ಗೆ ಅದೇ ರೀತಿ ಇನ್ನೊಂದು ಕಂಬ ಸೊ ಮತ್ತೆ ಫಸ್ಟ್ ಟೂ ಲೂಪ್ಸ್ಗೆ ಮಾತ್ರ ಪಾಸ್ ಮಾಡಿ ಇಟ್ಕೊಂಡಾಗ ಇಲ್ಲಿ ಹುಕ್ ಮೇಲೆ 1, 2, 3 ಲೂಪ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಈ 3 ಲೂಪ್ಸ್ ಒಳಗಡೆನೂ ಪಾಸ್ ಮಾಡ್ಕೋಬೇಕು ಇಷ್ಟು ಮಾಡಿದ್ದಾದಮೇಲೆ 2 ಚೈನ್ಸ್ ಮತ್ತೆ ಇದೇ ರಿಂಗ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಸೊ ಇಷ್ಟು ಮಾಡಿದ್ಮೇಲೆ ಒಂದು ಪೆಟಲ್ ಮುಗೀತು ಸೊ ಇದು ನಮ್ಮದು ಫಸ್ಟ್ ಪೆಟಲ್ ಇದೇ ರೀತಿ ಇನ್ನು 4 ಪೆಟಲ್ನ ಈ ರಿಂಗ್ ಒಳಗಡೆ ಹಾಕಬೇಕು ಸೊ ಪೆಟಲ್ ಹಾಕೋದು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಗೆ 2 ಟುಗೆದರ್ ಡಬಲ್ ಕ್ರೋಶೆ ಸೊ ಇವಾಗ ಇಲ್ಲಿ ಎರಡು ಪೆಟಲ್ ಆಯಿತು ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ ಸೊ ಮೂರನೇ ಪೆಟಲ್ ನೋಡ್ಕೊಳ್ಳಿ ಇನ್ ಕೇಸ್ ನೀವು ಮಿಸ್ ಆಗಿದ್ರೆ ಫಸ್ಟು 2 ಚೈನ್ಸ್ ಆಮೇಲೆ ಕಂಬ ಥರನೇ ತಗೋಬೇಕು ಬಟ್ ಎರಡು ಸರ್ತಿ ಪಾಸ್ ಮಾಡಬಾರ್ದು ಒಂದೇ ಸರ್ತಿ ಪಾಸ್ ಮಾಡಿಕೊಂಡು ಅದೇ ರೀತಿ ಇಟ್ಕೋಬೇಕು ಲೂಪ್ನ ಮತ್ತೆ ನೆಕ್ಸ್ಟ್ ಕಂಬಕ್ಕೂ ಅದೇ ಥರ ಒಂದೇ ಒಂದು ಸರ್ತಿ ಪಾಸ್ ಮಾಡಿಕೊಂಡು ಇಟ್ಕೊಂಡಾಗ ಹುಕ್ ಮೇಲೆ 1, 2, 3 ಲೂಪ್ಸ್ ಬರುತ್ತೆ ಆಲ್ 3 ಲೂಪ್ಸಲ್ಲಿ ಒಂದ್ಸತಿ ಪಾಸ್ ಮಾಡಿದಾಗ ಇದು 1, 2 ಟುಗೆದರ್ ಡಬಲ್ ಕ್ರೋಶೆ ಸ್ಟಿಚ್ ಆಗುತ್ತೆ ಅದಾದಮೇಲೆ 2 ಚೈನ್ಸ್ ಆ್ಯಂಡ್ 1 ಸಿಂಗಲ್ ಕ್ರೋಶೆ ಎಲ್ಲ ಇದೇ ಲೂಪ್ ಒಳಗಡೆನೆ ಮಾಡಬೇಕು ಸೊ ಇದು ಬಂದು ನಮ್ಮದು ಥರ್ಡ್ ಪೆಟಲ್ ಇದೇ ರೀತಿ ಇನ್ನು 2 ಪೆಟಲ್ಸ್ನ ಮಾಡ್ಕೋಬೇಕು
फिफ्थ पेटल ऑलमोस्ट आगे एरड चेन हाकी एर चेन हाकदे सिंगल चेन हाकिवल आ गैपल स्लिप स्टिच हाको हाकद्रे नमु फस्ट फ्लवर् कंप्लीट आगते फाइव पेटल फ्लवर् कंप्लीट आगते नेक्स्टे शुरुमोकिंत मुंचे एक्स्ट्रा एक्स्ट्रा दार इतल ट्रिम मोबिड़ इला अड्ड बरता सो इव फस्टू फोर चेन्स टू थ्री फोर इदादमेले मत्ते एक्स्ट्रा टू चेन्स हाको एक्स्ट्रा टू चेन्स हाकिदादमेले कंबा बंदु वंदु एरडु मूर मूरने स्टिच अंद्रे हुक्किंदा मूरने स्टिच ओळगडेगे वंदु कंबा हाकबेकु कंबा और डबल क्रोशे सो इल्ली डबल क्रोशे हाकोद्रिंदा एनागुत्ते मत्ते नमगे इल्ली रिंग फॉर्म आगुत्ते सो ई रिंग फॉर्म आदमेले एग्जैक्टली नीवु ई रिंग अल्ली एनु माडिद्रो अदे स्टेप्स ना इल्ली फॉलो माडबेकु सो फस्ट ओंदु चेन हाकदमेले ओंदु सिंगल क्रोशे हाकोंडवि अदाद मेले फस्ट पेटल ना शुरु माडिद्दु सो फस्ट पेटल माडोदक्के एरडु चेन आमेले टू टुगेदर सो वन टू इदाद मेले फस्ट पेटल गे इदु फस्ट टुगेदर स्टिच सो ई रीति पास माड्कोंडु इट्कोंतीनि अदे रीति मत्ते इन्नोंदु सति पास माड्कोंडु इट्कोंडाग मूर लूप बरुत्ते मूरिंदानु पास माडि टू चेन्स एंड वन सिंगल क्रोशे सो इदु बंदु नम्दु फस्ट पेटल रेडी आयितु सो एरडने फ्लवर्दु एरडने पेटल आगिदे ईगा थर्ड पेटल हाकुवाग ओंदु स्वल्प चेंजेस माड्बेकागुत्ते स्टार्टिंग अल्ली एरडु चेन हाकि इल्ली एरडु टुगेदर स्टिच हाको बदलु ओंदे ओंदु स्टिच हाक्ता इदीनि नानु ನೋಡಿ ಇಲ್ಲಿ ಈ ರೀತಿ ಕಂಬಗದ್ದು ಅಂದರೆ ಒಂದೇ ಸತಿ ಪಾಸ್ ಮಾಡಿಕೊಂಡು ಎರಡು ಲೂಪ್ ಇರುತ್ತಲ್ವಾ ಸೊ ಇಲ್ಲೇನು ಮಾಡಬೇಕು ಈ ಎರಡು ಲೂಪು ಇಲ್ಲಿ ನಮಗೆ ರಿಮೈನಿಂಗ್ ತ್ರೀ ಚೈನ್ಸ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಫೋರ್ ಪ್ಲಸ್ ಟೂ ಹಾಕಿದ್ವಲ್ಲ ಸೊ ಇಲ್ಲಿ ಈ ಫಸ್ಟ್ ಚೈನ್ ಅಂದರೆ ಫ್ಲವರ್ಗೆ ಅಟ್ಯಾಚ್ ಆಗಿರುವಂತಹ ಚೈನ್ ಒಳಗಡೆಗೆ ಸೂಜಿನ ಈ ರೀತಿ ಹಾಕ್ಕೊಂಡು ಈ ಲೂಪ್ನ ಅಮೀನ್ ದಾರನ ಈ ಎಲ್ಲಾ ಲೂಪ್ ಇಂದಾನು ಈ ರೀತಿ ಎಳ್ಕೋಬೇಕು ಅವಾಗ ಇದೊಂದು ಪೆಟಲ್ ತರ ಆಗುತ್ತೆ ಇದು ಎಳೆದಾದ ಮೇಲೆ 2 ಚೈನ್ಸ್ ಅಂಡ್ 1 ಸಿಂಗಲ್ ಕ್ರೋಷೆ ಸೋ ಥರ್ಡ್ ಪೆಟಲ್ ಬಂದು ಈ ರೀತಿ ಮಾಡಬೇಕು ಅದಾದ ಮೇಲೆ ರಿಮೈನಿಂಗ್ 2 ಪೆಟಲ್ಸ್ ಎಕ್ಸಾಕ್ಟ್ಲಿ ಸೇಮ್ ಅದಕ್ಕೆ ಏನು ಡಿಫರೆನ್ಸ್ ಇಲ್ಲ ಸೋ ಎರಡು ಚೈನ್ ಸೋ ಇಲ್ಲಿ ಇದು ಟುಗೆದರ್ ಸ್ಟಿಚ್ ಮೂರಿಂದನು ಪಾಸ್ ಮಾಡಿ ಟೂ ಚೈನ್ಸ್ ಒನ್ ಸಿಂಗಲ್ ಕ್ರೋಷೆ ಸೋ ಇದಾದ್ಮೇಲೆ ಇನ್ ಕೇಸ್ ಜಾಗ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಒಂದು ಸ್ವಲ್ಪ ಈ ರೀತಿ ಸ್ಟಿಚಸ್ನ ಸ್ಲೈಡ್ ಮಾಡಿದ್ರೆ ಅದೇ ಜಾಗ ಆಗುತ್ತೆ ಫೈವ್ ಪೆಟಲ್ಸ್ನ ನೀವು ಸ್ಕ್ವೀಸ್ ಇನ್ ಮಾಡಲೇಬೇಕು ಇವಾಗ ಫಸ್ಟ್ ಫ್ಲವರ್ ಗೆ ನಾವು ಸ್ಲಿಪ್ ಸ್ಟಿಚ್ ಹಾಕದಂಗೆ ಯಾಕಂದ್ರೆ ಇದು 5th ಫ್ಲವರ್ ಅಲ್ವಾ 5th ಪೆಟಲ್ ಸೋ ಇಲ್ಲಿಗೆ ಈ ಚೈನ್ 1 ಗ್ಯಾಪ್ ಒಳಗಡೆ ನಾವು ಸ್ಲಿಪ್ ಸ್ಟಿಚ್ ಮಾಡಿದ್ರೆ ಸೆಕೆಂಡ್ ಫ್ಲವರ್ ಕೂಡ ಕಂಪ್ಲೀಟ್ ಆಗುತ್ತೆ ಸೋ ಇದೇ ರೀತಿ ನೀವು ಯಾವ ಲೆಂತ್ ಗೆ ಬೇಕೋ ಆ ಲೆಂತ್ ಗೆ ಮಾಡ್ಕೋಬಹುದು ನೀವು ಇದನ್ನ ತೋರಣ ತರ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಬುಕ್ ಮಾರ್ಕ್ ತರ ಯೂಸ್ ಮಾಡ್ಕೋಬಹುದು ನೀವು ಯಾವುದಕ್ಕೆ ಬೇಕಿದ್ರು ಯೂಸ್ ಮಾಡಬಹುದು ಸೋ ಇನ್ನೊಂದಷ್ಟು ಹಾಕಿಬಿಟ್ಟು ನಾನು ಫೈನಲ್ ಲುಕ್ ನ ತೋರಿಸ್ತೀನಿ ಸೋ ಈಗ ನಾನು ಇಲ್ಲೊಂದಿಷ್ಟು ಉದ್ದ ಹಾಕಿದ್ದೀನಿ 1 2 3 4 5 6 7 8 8 ಫ್ಲವರ್ಸ್ ಹಾಕಿದ್ದೀನಿ ಸೋ ನೀವು ಇದನ್ನ ಗಾರ್ಲ್ಯಾಂಡ್ ತರ ಯೂಸ್ ಮಾಡಬೇಕು ಅನ್ನೋದಾದ್ರೆ ಇದನ್ನ ಇನ್ನೊಂದು ಸ್ವಲ್ಪ ಲೆಂತ್ ಕಂಟಿನ್ಯೂ ಮಾಡಿಬಿಟ್ಟು ನಿಮ್ಗೆ ಯಾವ ಲೆಂತ್ ಬೇಕೋ ಆ ಲೆಂತ್ ಮಾಡ್ಕೋಬಹುದು ಅದೇ ತರ ಬುಕ್ ಮಾರ್ಕ್ ಆದ್ರೆ ಇಷ್ಟು ಲೆಂತ್ ಸಾಕು ಒಂದು 8 ರಿಂದ 9 ಫ್ಲವರ್ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಏನಾದರೂ ಒಂದು ದಪ್ಪ ಟ್ಯಾಸಲ್ ಏನಾದರೂ ಕಟ್ಟಿದ್ರೆ ಬುಕ್ ಮಾರ್ಕ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇದನ್ನೇ ನೀವು ಇನ್ನೂ ಕಮ್ಮಿ 2 or 3 ಫ್ಲವರ್ಸ್ ಮಾಡಿಬಿಟ್ಟು ಕೀಚೈನ್ ಹ್ಯಾಂಗ್ ಮಾಡಿದ್ರೆ ಕೀಚೈನ್ ಕೂಡ ಆಗುತ್ತೆ ಸೊ ಈ ರೀತಿ ವೇರಿಯೇಷನ್ಸ್ ನೀವು ಮಾಡ್ಕೋಬಹುದು ಸೊ ಇದು ಹಾಕಿದ್ದಾಗಿದೆ ಯಾನ್ ಕಮ್ಮಿ ಇರೋದ್ರಿಂದ ಒಂದು 18 ಹೂ ಹಾಕೋಕಷ್ಟೇ ಆಯಿತು
ಲಾಸ್ಟಲ್ಲಿ ಇಷ್ಟೇ ಇಷ್ಟು ಮಿಕ್ಕಿದೆ, ಇದು ಒಂದು ಫುಲ್ ಫ್ಲವರ್ ಆಗಲ್ಲ ಅಂತ ನಾನು ಇಲ್ಲಿಗೇ ಸ್ಟಾಪ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ವೀವ್ ಮಾಡಬೇಕಾಗತ್ತೆ. ಯೂಶ್ವಲಿ ನಾವು ಎಲ್ಲ ಕ್ರೋಷೆ ಪ್ರಾಜೆಕ್ಟ್ದು ಲೂಸ್ ಎಂಡ್ಸ್ ಕೂಡ ವೀವ್ ಮಾಡ್ತೀವಿ. ಇದಕ್ಕೆ ಟೇಪಿಸ್ಟ್ರಿ ನೀಡಲ್ ಅವ್ರು ಯಾವುದೇ ಥರದ್ದು ಒಂದು ಸ್ವಲ್ಪ ದಪ್ಪ ಐ ಇರೋಂತಹ ನೀಡಲ್ಗೆ ಈ ಯಾನ್ನ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡು ಈ ಎಂಡನ್ನ ಒಂದು ಸ್ವಲ್ಪ ದೂರ ವೀವ್ ಮಾಡಿಬಿಟ್ಟು ಆಮೇಲೆ ಟ್ರಿಮ್ ಮಾಡ್ಕೋಬೋದು. ಈಗ ಥ್ರೆಡ್ ಇಲ್ಲಿದೆ, ಇಲ್ಲಿಂದ ಅಂದರೆ ಆ ಕಡೆ ಈ ಕಡೆ ಸೂಜಿ ಕಾಣಿಸ್ಬಾರ್ದು. ಒಂದು ರೌಂಡ್ ಮಾಡಿಬಿಟ್ರೆ ಸಾಕು, ತುಂಬ ಟೈಟಾಗಿ ಎಳೆಯೋದು ಬೇಡ, ಅಂದರೆ ಫ್ಲವರು ಶೇಪ್ ಔಟ್ ಆಗಿಬಿಡತ್ತೆ. ಈ ರೀತಿ ಒಂದು ಫುಲ್ ರೌಂಡ್ ಮಾಡಿಬಿಟ್ಟು ಇಲ್ಲಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಷ್ಟೆ. ಸೊ ಇದೊಂದು ಅಷ್ಟುದ್ದ ಆಗಿದೆ. ಇವಾಗ ಇದನ್ನೇ ನಾವು ಗಾರ್ಲೆಂಡಾಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ದಾರನ ಅಟ್ಯಾಚ್ ಮಾಡಿಕೊಂಡು ಗಾರ್ಲೆಂಡ್ ಥರ ಮಾಡ್ಕೋಬೋದು, ಇಲ್ಲ ಅಂದರೆ ತೋರಣ ಥರನೂ ಮಾಡ್ಬೋದು. ಸೊ ಇದನ್ನು ಇದೇ ರೀತಿ ಸ್ವಲ್ಪ ಲೂಸಾಗಿ ಅಂದರೆ ಆರ್ಚ್ ಬರೋ ಥರ ಇಟ್ಕೊಂಡ್ರೆ ತೋರಣ ಆಗುತ್ತೆ. ಇದಕ್ಕೆ ಕೆಳಗಡೆ ಬೇಕಿದ್ರೆ ನೀವು ಹ್ಯಾಂಗಿಂಗ್ಸು, ಪರ್ಲ್ಸು, ಕ್ರಿಸ್ಟಲ್ಸ್ ಏನು ಬೇಕೋ ಅದನ್ನು ಹ್ಯಾಂಗ್ ಮಾಡ್ಕೋಬೋದು. ಸ್ವಲ್ಪನೇ ಮಾಡಿದ್ರೆ ಬುಕ್ ಮಾರ್ಕ್ ಆಗುತ್ತೆ. ಸೊ ಈ ರೀತಿ ನೀವು ಏನು ಬೇಕೋ ಅದಕ್ಕೆ ಈ ಫ್ಲವರ್ ಕಾರ್ಡ್ನ ಯೂಸ್ ಮಾಡ್ಕೋಬೋದು. ಸೊ ತುಂಬ ಈಸಿ, ಬಿಗಿನರ್ಸ್ ಕೂಡ ಖಂಡಿತ ಟ್ರೈ ಮಾಡ್ಬೋದು. ಟ್ರೈ ಮಾಡಿದ್ರೆ ಫೇಸ್ಬುಕ್ಕಲ್ಲಿ ಗ್ರೂಪ್ ಇದೆಯಲ್ಲ, ದಿ ಕ್ರೋಷೆ ಕ್ಲಬ್ ಬೈ ನಾಟಿ ಥ್ರೆಡ್ಸ್ ಅಂತ, ಅಲ್ಲಿ ಶೇರ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇದನ್ನು ಮಾಡಿದ್ರೆ ಅದು ಏನಾಗಿ ಯೂಸ್ ಮಾಡಿದ್ರಿ ಅಂತ ಕೂಡ ಬರ್ತಿ ತಿಳಿಸಿ. ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ, ಹಾಗೆ ನನ್ನ ಬ್ಲಾಗ್ನ ನೋಡಿ naughtythreads.net, ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕನಿಕಾ ರೆಡ್ಡಿ ಬ್ಲಾಗ್ಸ್ ಅಂತ ನಂದು ಇನ್ನೊಂದು ಚಾನಲ್ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಅಲ್ಲಿಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.